ಬಾಳೆ ಪ್ರೇಮ ಗೀತೆ ನಲ್ಲ ನಲ್ಲೇ ಸೇರಿದಾಗ. ಇದು ಸರ್ ತಿರುಪತಿಲಿ ಇರೋ ಒಂದು ಗೆಸ್ಟ್ ಹೌಸ್ ಅಲ್ಲಿ ತೆಗೆದಿರೋ ಒಂದು ಫೋಟೋ ಇದೆ. ಕುಟುಂಬದಲ್ಲಿ ಯಾರೊಬ್ಬರಿಗೆ ಮುಡಿ ಕೊಡಕ್ಕೆ ಹೋದಾಗ ತೆಗೆದಿರುವಂತ. ಇಡ್ಲಿ ತಿಂದ್ರೆ ದೋಸೆಗೆ ಬೇಜಾರಾಗುತ್ತೆ, ದೋಸೆ ತಿನ್ಬಿಟ್ಟು ಕೇಸರಿ ಬಾತ್ ಮುಟ್ಟಿಲ್ಲ ಅಂದ್ರೆ ಅದಕ್ಕೆ ಬೇಜಾರಾಗುತ್ತೆ. ಅದಕ್ಕೆಲ್ಲ ಎಲ್ಲಿ ಲೈಫ್ ಇದೆ ಅಪ್ಪಾಜಿ, ಏನು ಹಂಗೆಲ್ಲ ಹೆಂಗ್ ಮಾತಾಡ್ತೀರಾ? ಏನ್ ದಡ್ಡ, ಅದಕ್ಕೆ ಲೈಫ್ ಇದ್ರೆ ತಾನೇ ನಾವು ಲೈಫ್ ಮಾಡ್ಬೋದು. ಅದ್ ತಿನ್ಬಿಟ್ಟು ನಮ್ಗೆ ಹೊರಡೆ ಹೋದ್ರೆ ತಾನೇ ನಮ್ಗೆ ಲೈಫ್ ಬರು, ನಮ್ಗೆ ಲೈಫ್ ಬರೋದು. ಅದು ಹೆಂಗ ಹಂಗೆ ಹೇಳುತ್ತೆ ಅಂತ ಈ ಒಂದು ಮಾತು ನಮ್ಗೆ ತುಂಬಾ ಇಷ್ಟ ಆಯ್ತದ. ಸಂಗೀತದಂತೆ ಸಂತೋಷ ತಂದೆ ಶ್ರೀ ಕೃಷ್ಣ ಪರಮಾತ್ಮಕಿ. ಮಳೆ ಹನಿಯೇ ಮಳೆ ಹನಿಯೇ ಧರೆಯಾಗೋ ಬೆವರಿ ನಿಂತಂತೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ, ರಾಜ್ಕುಮಾರ್ ಅವರ ಸ್ವಂತ ಮೊಮ್ಮಗ, ನಮ್ಮ ರಾಮ್ಕುಮಾರ್ ಅವರ ಮಗ ಧೀರನ್ ರಾಮ್ಕುಮಾರ್ ಅವರು ಅಭಿನಯಿಸಿರುವಂಥ ಮೊಟ್ಟ ಮೊದಲ ನಾಯಕರಾಗಿ ಅಭಿನಯಿಸಿರುವಂಥ ಸಿನಿಮಾ ಬಿಡುಗಡೆ ಆಗಿದೆ ಶಿವ 143. ಬನ್ನಿ, ಹೇಗಿದೆ ನಮ್ಮ ಧೀರನ್ ರಾಮ್ಕುಮಾರ್ ಅವರ ಒಂದು ಬದುಕಿನ ಕತೆ, ನಮ್ಮ ರಾಮ್ಕುಮಾರ್ ಅವ್ರ ಮಗ, ರಾಜ್ಕುಮಾರ್ ಅವ್ರ ಮೊಮ್ಮಗ, ಏನು ಅವ್ರ ಜರ್ನಿ ಕೇಳೋಣ. ಜೊತೆಗೆ ರಾಜ್ಕುಮಾರ್ ವಂಶದ 3ನೇ ತಲೆಮಾರಿನ ಕಥೆ ಏನು ಅಂತಲೂ ಕೂಡ ಕೇಳೋಣ ಅಂತ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ ಈ ಮನೆ, ಧರಣೇಂದ್ರಿ ನಂಬರ್ 43/2. ಹೌದು, ನಾವೀಗ ನಮ್ಮ ರಾಮ್ಕುಮಾರ್ ಸರ್ ಅವರ ಮನೆ ಹತ್ರ ಇದ್ದೀವಿ. ಮಲೆನಾಡಿನ ಮಿಂಚಿನ ಬಳ್ಳಿ. ರಾಮ್ಕುಮಾರ್ ಅವ್ರನ್ನ ನಾವು ಅನೇಕ ಸಿನಿಮಾಗಳಲ್ಲಿ ಚಿಕ್ಕ ಹುಡುಗರಿದ್ದಾಗಿಂದ ನೋಡಿದ್ದೀವಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ತವರಿನ ತೊಟ್ಟಿಲು ಇತ್ಯಾದಿ ಸಿನಿಮಾಗಳಲ್ಲಿ ಶ್ರುತಿ ಮತ್ತು ರಾಮ್ಕುಮಾರ್ ಜೋಡಿಯಾಗಿ ತುಂಬ ಪ್ರಖ್ಯಾತವಾದ ಜೋಡಿಯಾಗಿತ್ತು. ಸೊ ನಮಗೊಂದು ಕುತೂಹಲ, ರಾಮ್ಕುಮಾರ್ ಅವರ ಮಗ ಈಗ ಹೇಗಿದ್ದಾರೆ, ಹೇಗೆ ತಯಾರಿ ಆಗ್ತದೆ ಒಂದು ಸಿನಿಮಾಗೆ, ಈಗ ಸಿನಿಮಾ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಕೇಳೋಣಂತೆ. ಸ್ವಾಗತ ಸ್ನೇಹಿತರೆ ನಿಮಗೆ ರಾಮ್ಕುಮಾರ್ ಸರ್ ಅವರ ಮನೆಗೆ ಮತ್ತು ಅವರ ಮಗ ಧೀರನ್ ಅವರ ಬದುಕಿನ ಕಥೆಗೆ ನಿಮಗೆ ಸ್ವಾಗತ. ಬನ್ನಿ. ಪ್ರೇಮ ಗಂಗಾ. ನಮಸ್ತೆ ಶುಭೋದಯ, ಹೇಗಿದ್ದೀಪ? ಒಳ್ಳೆದಾಗಲಿ, ಶುಭವಾಗಲಿ. ಸ್ನೇಹಿತರೆ, ನಾನು ಸುಮ್ಮನೆ ಹೇಳಲ್ಲ, ನಾನು ಕಂಡಂತಹ ಬಹಳನೇ ಬದ್ಧತೆ, ಪ್ರಾಮಾಣಿಕತೆ, ಡೆಡಿಕೇಶನ್ ಇರುವಂತಹ ಹುಡುಗ ನಮ್ಮ ಧೀರನ್ನು ನಾನು ನೋಡಿದ್ದೀನಿ. ನಾವು ಕೆಲವೊಂದು ಅಭಿನಯ ಶಿಬಿರಗಳನ್ನ ಮಾಡಿದ್ವಿ, ಆ್ಯಕ್ಟಿಂಗ್ ಕ್ಲಾಸಸ್ ಮಾಡಿದ್ವಿ ನಾವು ಮತ್ತು ನಮ್ಮ ಬಿ ಎಂ ಗಿರಿರಾಜ್ ಅವರು ಅವಾಗ ಬರ್ತಿದ್ರು. ಅಂದರೆ ನಾನು ಹೇಳೋದು ಸ್ನೇಹಿತರೆ, ಒಂದು ಹಂತ ದಾಟಿದ ಮೇಲೆ ಒಬ್ಬ ಮನುಷ್ಯ ಒಂದು ವಿನಯದಿಂದ ಇರುವ ಅವಶ್ಯಕತೆ ಇರಲ್ವೇನೋ, ಆದರೆ ನಮ್ಮ ಧೀರನ್ ಭಾಳ ವಿನಯವಂತ, ಅದು ಭಾಳ ದೊಡ್ಡ ಗುಣ, ಅದು ಪ್ರತಿಯೊಬ್ಬ ಕಲಾವಿದನಿಗೆ ಇರಬೇಕಾಗುತ್ತದೆ. ನೋಡ್ತೀನಲ್ಲ ಬಂದು, ಸರ್ ಹೇಳಿ ಸರ್ ಏನು ಬೇಕಾದ್ರೆ ಕಲಿತೀನಿ ಅಂತ ಡೆಡಿಕೇಟೆಡ್ ಆಗಿ ತುಂಬ ಶ್ರಮ ಹಾಕಿ ತಮ್ಮ ಲಿಮಿಟ್ಸ್ನ ಪುಷ್ ಮಾಡಿ ಕಲಿಯುವಂಥ ಕಲಾವಿದ ನಮ್ಮ ಧೀರನ್ನ ನೋಡಿದ್ದೀನಿ ಪರ್ಸ್ನಲಿ. ಶುಭವಾಗಲಿ. ಶಿವ 143 ಅಂತ ಒಂದು ಸಿನಿಮಾ ಬಿಡುಗಡೆ ಆಗಿದೆ, ದಯಮಾಡಿ ತಾವೆಲ್ಲರೂ ನೋಡಿ ಅಂತ ಕೇಳ್ತೀನಿ. ನಾನು ಕೂಡ ನೋಡಿ, ತುಂಬ ಒಳ್ಳೆಯ ಸಿನಿಮಾ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಬರ್ಪ ಬನ್ನಿ ಸರ್. ಎಸ್, ಓ ಇಲ್ಲಿ ನೋಡಿ, ಇಲ್ಲಿ ವಾವ್, ಅಪರೂಪದ ಫೋಟೋ ಇದು. ಎಸ್ ಸರ್, ತುಂಬ ಅಪರೂಪದ ಫೋಟೋ ನೋಡಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವರದಪ್ಪನವರು. ಇದು ಇದು ಸರ್ ತಿರುಪತಿಲಿ ಇರೋ ಒಂದು ಗೆಸ್ಟ್ ಹೌಸ್ ಅಲ್ಲಿ ತೆಗೆದಿರೋ ಒಂದು ಫೋಟೋ ಇದು. ಓಕೆ, ತಿರುಪತಿಲಿ ನನಗೆ ಒಳ್ಳೆ ಯಾರಿಗೋ ನಮ್ಮ ಕುಟುಂಬದಲ್ಲಿ ಯಾರಿಗೊಬ್ಬರಿಗೆ ಮುಡಿ ಕೊಡಕ್ಕೆ ಹೋದಾಗ ತೆಗೆದಿರುವಂಥ ಚಿತ್ರ. ಇವು ಮಕ್ಕಳಿದ್ದಾಗ? ಹೌದು. ಓಕೆ, ತಿರುಪತಿಲಿ ಏನೋ ಇವು ಅಣ್ಣವ್ರ ಫ್ಯಾಮಿಲಿಯವ್ರು ಕಟ್ಟಿರೋ ಒಂದು ಗೆಸ್ಟ್ ಹೌಸ್ ಇದೆ ಅಂತ ಕೇಳಿದ್ದೀನಿ. ಹಾಂ ಇದೆ ಸರ್, ಇದೆ ಒಂದು ಗೆಸ್ಟ್ ಹೌಸ್ ಇದೆ. ಅವಾಗ ಅವಾಗ ಹೋದಾಗಲೂ ಆ ಒಂದು ಸಂದರ್ಭದಲ್ಲಿ ಒಂದು ಚಿತ್ರ ಇದೆ. ವೆರಿ ನೈಸ್, ವೆರಿ ನೈಸ್. ಇದು ಫೋಟೋ, ಇದು ನಮ್ಮ ಅಜ್ಜಿಯವರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಪಾರ್ಥಮ್ಮ ಅಜ್ಜಿಯವರು ಇರಲಿಲ್ಲ ಆದರೆ, ಬಟ್ ಅದು ಒಂದು ಕೇಕ್ ತೊಗೊಂಬಂದು 2017 ಸರ್, 2019 ಸೊ 3 ವರ್ಷದ ಹಿಂದೆ. ಹಾಂ, 2019. ಓಕೆ, ನೈನ್ಟೀನ್ ಟೈಮಲ್ಲಿ ತೆಗೆದಂಥ ಚಿತ್ರ. ವೆರಿ ನೈಸ್. ಅವಾಗ ನಾವು ಗಡ್ಡ ಕೂತು ಬಿಟ್ಟಿದ್ವಿ ಶೂಟಿಂಗ್ ಇತ್ತು ಸಿನಿಮಾ. ಓಕೆ, ಓಕೆ, ಸಹ ಬಿಟ್ಟೆ ಚಿತ್ರ. ಓಕೆ, ಇದು ನಿಮ್ಮ ಆಫೀಸ್ ಥರ ಇದು? ಹಾಲ್ ಸರ್, ಟು ಮೀಟ್ ವಿಸಿಟರ್ಸ್. ಎಸ್ ಸರ್, ಹಾಲ್ ಯಾರೇ ಮನೆಯವರಾಗಿರ್ಬೋದು ಯಾರೇ ಬಂದರು. ಓಕೆ, ಸೊ ಎಲ್ಲರೂ ಮೀಟ್ ಮಾಡೋಣ ಅಂತ. ಸೂಪರ್. ಕುಸುಮದ ಅರ್ಪಣಿ ಸರ್, ನಾನು 1992 April 29th ನನ್ನ ಒಂದು ಹುಟ್ಟುಹಬ್ಬ. ಅಲ್ಲ, ಒಂದು ತುಂಬ ಕುಟುಂಬದ ಒಂದು ವಾತಾವರಣ ಸರ್. ತಾತನ ಮನೆ ಸದಾಶನಗರ ಅಂತ ಬಂದಾಗ, ಅದಕ್ಕೆ ಮುಂಚೆ ಅವರು ಚೆನ್ನೈಯಲ್ಲಿದ್ದರು, ಆಮೇಲೆ ಅದರಿಂದ ಮುಂದೆ ಗಾಜಿನಲ್ಲಿದ್ದರು. ಸೊ ಚೆನ್ನೈ ಆದಮೇಲೆ ನಾವೆಲ್ಲ ಒಂದು 90s ಮೊಮ್ಮಕ್ಕಳೆಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಸದಾಶನವ್ರ ಮನೆಗೆ ಬಂದ್ವಿ. ಸದಾಶನಲ್ಲಿರುವಂಥ ಮನೆ, ಈಗಿರೋ ಮನೆಗಿಂತ ಮುಂಚೆ ಒಂದು ದೊಡ್ಡ ವೈಟ್ ಹೌಸ್, ನೀವು ನೋಡಿರ್ಬೋದು ವೈಟ್ ಹೌಸು, ಅಲ್ಲಿ
ಸರ್ ಮೇಯಪ್ಪ ಚಟ್ಟಿಯಾರ್. ಹೌದು ಹೌದು, ಎ ವಿ ಎಂ ಸರ್ ಅವರ ಒಂದು ಬಂಗ್ಲೋ. ಸೊ ಅಲ್ಲಿದ್ವಿ. ಸೊ ಅಲ್ಲೆಲ್ಲ ನಾವು ಒಟ್ಟಿಗೆ ಬೆಳೆದಿದ್ದು ಸರ್. ಆ ಒಂದು ವಾತಾವರಣ ಇರ್ಬೋದು, ತಾತನ ಜೊತೆ ಬೆಳೆದಿದ್ದ ರೀತಿ ಇರ್ಬೋದು, ಆಮೇಲೆ ಮನೆಯಲ್ಲಿ ಒಂಥರ ಒಂದು ಸಂಭ್ರಮದ ಒಂದು ಏನಂತೀರ ಒಂದು ಒಂದು ಸರೌಂಡಿಂಗ್ ಇತ್ತು ಆ ಒಂದು ಟೈಮಲ್ಲಿ. ತಾತ ಅವಾಗ ಸಿನಿಮಾಗಳು ಅಷ್ಟು ಮಾಡ್ತಾ ಇರಲಿಲ್ಲ. ಅವಾಗ ಅವ್ರು ಆಗ್ತಾನೆ ಒಂದು ರಿಟೈರ್ಮೆಂಟ್ ಏನಂತು ಆ ಒಂದು ಟೈಮ್ ಬಂದಿದ್ರು ತಾತ. ಸೊ ಶಬ್ದವೇದಿ ನಡೀತಾ ಇತ್ತು ಬಹುಶಃ ಆ ಒಂದು ಟೈಮಲ್ಲಿ. ನಾವೆಲ್ಲ 92 ಆದಮೇಲೆ ಇತ್ತು ಜೀವನ ಕ್ಷೇತ್ರ ಎಲ್ಲ ಬಂತು. ಬಟ್ ಸ್ವಲ್ಪ ಒಂದು ತಿಳುವಳಿಕೆ ಎಲ್ಲ ಬಂದ್ಮೇಲೆ ನಮಗೆ ಶಬ್ದವೇದಿ ಶೂಟಿಂಗ್ ಹೋಗಿದ್ದು ನನಗೆ ಜ್ಞಾಪಕ ಇದೆ ತಾತ ಅವ್ರದ್ದು. ಸೊ ನಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋರು ತಾತ. ಇದು ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ವಿ ಒಟ್ಟಿಗೆ. ಒಂದು ಮ್ಯಾಂಗೋ ಟ್ರೀ ಒಂದಿತ್ತು ತಾತನ ಮನೇಲಿ, ಮಾವಿನ ಮರ ಒಂದಿತ್ತು. ಸೊ ಅದ್ರ ಪಕ್ಕದಲ್ಲೆಲ್ಲ ಒಂದು ಟೇಬಲ್ ಹಾಕ್ಕೊಂಡು ಇಡ್ಲಿ ದೋಸೆ ಅವ್ರಿಗೆ ತುಂಬ ಇಷ್ಟ. ಸಂಡೆ ಮಾರ್ನಿಂಗ್ ಅದು ನಾವು ಮಾಡ್ತಾ ಇದ್ವಿ ಇಡ್ಲಿ ದೋಸೆ. ಚಾಲುಕ್ಯದಿಂದ ರಾಘುಮಮ್ಮ ತೊಗೊಂಬರೋರು, ನಮ್ಮ ರಾಘುಮಮ್ಮ ತೊಗೊಂಬಂದು ಅವಳು ಒಟ್ಟಿಗೆ ತಿಂತಾ ಇದ್ವಿ ಎಲ್ಲ ಮೊಮ್ಮಕ್ಕಳು ಸರ್. ಒಂದು 10-15 ಜನ ಇರ್ತಾ ಇದ್ವಿ ನಾವು ಬೆಳಗ್ಗೆ. ಆಮೇಲೆ ಲೇಟಾಗಿ ಸ್ನಾನ ಮಾಡೋದು, ಸಂಡೆ ಎಲ್ಲರೂ ಗೊತ್ತಿರೋ ಹಾಗೆ ಹೇಗಿರುತ್ತೆ ಅಂತ ಲೇಟಾಗಿ ಸ್ನಾನ ಮಾಡೋದು. ತಾತನ ಜೊತೆ ಸಿನಿಮಾ ನೋಡೋದು ಇರ್ಬೋದು, ಸಿನಿಮಾ ನೋಡ್ತಾ ಇದ್ವಿ ತಾತನ ಮನೇಲಿ. ಒಂದು ಡಿಸ್ಕಷನ್ ಹಾಲ್ ಅಂತ ಒಂದಿತ್ತು ಸರ್ ತಾತನ ಮನೇಲಿ. ಅಪ್ಪ ಮಮ್ಮ ಬಂದ್ಬಿಟ್ಟು ನಮಗೆ ಸಿ ಡಿಸ್ ಥರ ತೊಗೊಂಬಂದು, ಅವಾಗ ಎಲ್ ಡಿ ಅಂತ ಒಂದಿತ್ತು ಲೇಸರ್ ಡಿಸ್ಕ್ ಅಂತ ಒಂದು ಬರೋದು ದೊಡ್ಡದು ಡಿ ವಿ ಡಿಸ್ ಥರನೇ. ಸೊ ಅದರಲ್ಲಿ ತಾತನಿಗೆ ಆ್ಯಕ್ಷನ್ ಮೂವೀಸ್ ತುಂಬ ಇಷ್ಟ, ಇಂಗ್ಲೀಷ್ ಆ್ಯಕ್ಷನ್ ಮೂವೀಸು ತಾತನಿಗೆ ತುಂಬ ಇಷ್ಟ. ಎಂಡ್ ಆಫ್ ದ ಡ್ರ್ಯಾಗನ್ ಬ್ರೂಸ್ ಲೀ ಅವ್ರದ್ದು ಇರ್ಬೋದು, ಆಮೇಲೆ ಸಿಲಿಬಸ್ ಸ್ಟಲ್ ನೋಡಿದ್ರು ರಾಕಿ, ತುಂಬ ಹಲವಾರು ಸಿನಿಮಾಗಳು ನೋಡೋರು. ಇನ್ನೂ ನೆನಪಿಗೆ ಇದೆ ತಾತ ರಾಕಿ ಸಿನಿಮಾ ನೋಡ್ಬಿಟ್ಟು ಹೇಳಿದರು ಒಂದು ಲೆಟ್ರ್ ಬರೀಬೇಕನ್ಕಂದ ಇವನಿಗೆ ಹೀರೋಗೆ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ ಆ ಮನುಷ್ಯ ಅಂತ. ಆ ಟೈಮಲ್ಲಿ ತಾತನಿಗೆ ಒಂದು ಆಸೆ ಇತ್ತು, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಇವ್ನು, ಲೆಟ್ರ್ ಬರ್ಕೊಡ್ಬೇಕು ನಾನು ಅಂತ. ಸೊ ಅದೆಲ್ಲ ಕೇಳೋಕ್ಕೆ ನಮಗೊಂಥರ ಖುಷಿ ಆಗೋದು ಅವಾಗ. ಅಷ್ಟು ಇಷ್ಟ ಇತ್ತು ತಾತನಿಗೆ ಸಿನಿಮಾ ನೋಡೋ. ಕನ್ನಡ ಸಿನಿಮಾಗಳು ನೋಡ್ತಾ ಇದ್ರು ತಾತ ತುಂಬ. ಆಮೇಲೆ ಅವರ ಸಿನಿಮಾಗಳು ಬರ್ತಾಯಿದ್ರು ತಾತಂದು, ನಾವೆಲ್ಲ ನೋಡ್ತಾ ಇದ್ರು ಒಟ್ಟಿಗೆ ಡಿಸ್ಕಷನಲ್ಲಿ ಬಂದು ಕೂತ್ಕೊಂಡು ಸಣ್ಣಾಗಿ ಹಿಂಗೆ ಕೂತ್ಕೊಂಡು ನೋಡಿಕೊಂಡು ಸ್ವಲ್ಪ ತಮ್ಮ ಕೂತ್ಕೊಂಡ್ಬಿಡೋರು ಕೆಲವರು ಕೂತ್ಕೊಂಡು ಆ ಚಿತ್ರೀಕರಣದ ವೇಳೆ ನಡೆದಂಥ ಒಂದು ಸಂದರ್ಶನ ಇರ್ಬೋದು, ಸಂದರ್ಭಗಳು ಇರ್ಬೋದು, ಹೇಗಿತ್ತು ಅಂತ ನಮ್ಗೆ ಹೇಳೋರು ತಾತ. ಈ ಸಂಪತ್ತಿಗೆ ಸಾಲ್ ಇರ್ಬೋದು, ಇಲ್ಲ ಗಂಧದ ಗುಡಿ ಇರ್ಬೋದು, ಇಲ್ಲ ಸಿನಿಮಾ ನಾವು ನೋಡ್ತಾ ಇದ್ದೆ ಮೊಮ್ಮಕ್ಕಳಾಗಿ ನಾವು ಕೂತ್ಕೊಂಡು ನೋಡಿದಾಗ ಅವ್ರು ಕೂತ್ಕೊಂಡು ಈ ಟೈಮಲ್ಲಿ ಹೀಗಾಗಿತ್ತು, ವಿಷ್ಣುವರ್ಧನ್ ಸರ್ ಜೊತೆ ಈ ಥರ ಒಂದು ಒಡನಾಟ ಇತ್ತು, ಮಾತುಕತೆಗಳಿತ್ತು, ಇದೆಲ್ಲ ನಮ್ಗೆ ಹೇಳೋರು ತಾತ ಎಷ್ಟೊಂದ್ಸತಿ. ತುಂಬ ನೆನಪಿದೆ. ಯಾಕಂದರೆ ಇನ್ನೂ ನೆನಪಿಗೆ ಇದೆ ನಮ್ಮ ತಂದೆಯವರ ತಂದೆ ಶೃಂಗಾರ ನಾಗರಾಜ್ ಅವರು, ಅವ್ರ ಜೊತೆ ನಾನು ಮತ್ತು ನನ್ನ ಕಸಿನ್ ವಿನಯ್ ನೇಪಾಳಗೆ ಹೋಗಿದ್ವಿ. ನೇಪಾಳಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರೀಕರಣ ಆಗಿತ್ತು. ಸೊ ಅದು ಮುಗಿಸ್ಕೊಂಡು ನಾನು ಎಲ್ಲ ಆದಮೇಲೆ ಬಂದಮೇಲೆ ತಾತ ಹೇಳಿತ್ತು, ನಾವಲ್ಲಿ ಹೋಗಿದ್ವಿ ಅವಾಗ ಆಪರೇಷನ್ ಡೈಮಂಡ್ ರಾಕೆಟ್ ಶೂಟಿಂಗ್ ಟೈಮ್ಗೆ ಪಶುಪತಿ ಟೆಂಪಲ್ ಹೇಗಿದೆ. ಸೊ ಅವ್ರಿಗೆಲ್ಲ ಅಷ್ಟು ಜ್ಞಾಪಕ ಇತ್ತು, ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ನಾವು, ಅದೆಲ್ಲ ಕೇಳೋರು ನಮಗೆ ಚೆನ್ನಾಗಿದೆ, ಅಲ್ಲೆಲ್ಲ ಶೂಟ್ ಮಾಡಿದ್ವಿ, ಕಾರ್ ಚೇಸಿಲ್ಲಿ ತೆಗೆದಿದ್ವಿ, ಈ ಒಂದು ಸಾಂಗ್ ಸೀಕ್ವೆನ್ಸಲ್ಲಿ ತೆಗೆದಿದ್ವಿ ಅಂತ ಹೇಳ್ಬಿಟ್ಟು ತುಂಬ ನಾವು ಡಿಸ್ಕಷನ್ ಮಾಡಿದ್ವಿ ತಾತನ ಜೊತೆ ಸಿನಿಮಾ ಬಗ್ಗೆ. ನನಗೆ ತುಂಬ ಅಷ್ಟು ಜ್ಞಾಪಕ ಇಲ್ಲ ಸರ್, ಬಟ್ ಈ ಥರ ಮಾತುಕತೆ ಮಾಡಿದ್ದು ತುಂಬ ಜ್ಞಾಪಕ ಇದೆ ನನಗೆ. ಅಯ್ಯೋ ತಾತನ ಜೊತೆ ಒಂದು ಸರ್ ಚಿಕ್ಕ ವಯಸ್ಸಲ್ಲಿ ನಾನು ಒಬ್ಬ ತುಂಬ ನಾಟಿಯಸ್ಟ್ ಅಂತ ಹೇಳಿದೆ ತಪ್ಪಾಗಲ್ಲ, ಮೊಮ್ಮಕ್ಕಳಲ್ಲಿ ಖಂಡಿತವಾಗ್ಲೂ ನನ್ನ ಹೆಮ್ಮೆಯಿಂದ ಹೇಳ್ಕೊಬೋದು ತುಂಬ ನಾಟಿಯಸ್ಟ್ ನಾನೇ ಅಂತ. ಇದು ನೆನಪಿಗೆ ಇದೆ ತಾತನ ಜೊತೆ ಹೇಗಂದರೆ ನಮ್ಮ ಡಿಸ್ಕಷನಲ್ಲಿ ಒಂದು ತಾತನ ಒಂದು ದೊಡ್ಡ ಫೋಟೋ ಇತ್ತು, ತಾತನ ಒಂದು ಚಿತ್ರ ಇತ್ತು ಆ ಡಿಸ್ಕಷನಲ್ಲಿ ಸದಾಶ್ನಗರ್ ಹಳೆ ಮನೆಯಲ್ಲಿ. ಸೊ ಅಲ್ಲಿ ತಾತ ನನಗೆ ಹೇಳೋನು, ನನಗೆ ಸಾಧಾರಣವನ ನೀನು ಅಂತ, ನೀನೊಬ್ಬ ಆರ್ಡಿನರಿ ಪರ್ಸನ್ ಅಂತ ನನಗೆ ಹೇಳೋರು ತಾತ. ನನಗೆ ಚಿಕ್ಕ ವಯಸ್ಸಲ್ಲಿ ಅದನ್ನು ಕೇಳಿ 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 ನನಗೆ ಅವ್ರ ಮುಂದೆ ಹೇಳಕ್ಕೆ ನನಗೆ ಭಯ, ತಾತನ ನಾನು ಹೇಳಬೇಕು ನೀನು ಸಾಧಾರಣವನ ಅಂತ. ಸೊ ಅದನ್ನು ನಾನು ಹೇಳಕ್ಕೆ ಏನು ಅವ್ರ ಮುಂದೆ ಹೇಳಕ್ಕೆ ಭಯ ಅಂದ್ಬಿಟ್ಟು ಅವ್ರು ವಾಕಿಂಗ್ ಹೋದಾಗ ಆ ಫೋಟೋ ಮುಂದೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೆ ನೀನು ಸಾಧಾರಣವನ ನೀನು ಅಂತ ತಾತನ ಫೋಟೋಗೆ. ನಾನು ಅದನ್ನು ನೋಡ್ಬಿಟ್ಟು ತಾತ ನೋಡ್ಬಿಟ್ಟು ನಕ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ನನಗೆ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಾನೆ ಸಾಧಾರಣವನ ನೀನು ಅಂತ ಫೋಟೋಗೆ ಅಂತ. ಸೊ ಈ ಥರ ಒಂದು ಕಾಮಿಡಿ ಇನ್ಸಿಡೆಂಟ್ ಆಗಿತ್ತು. ಆಮೇಲೆ ತುಂಬ ಇನ್ಸಿಡೆಂಟ್ಸ್ ಎಲ್ಲ ಆಗಿತ್ತು. ಆಮೇಲೆ ತಾತನಿಗೆ ಒಂದು ಮನೋರಂಜನೆ ನೀಡೋಕ್ಕೆ ನಾವು ಒಂದು ಈ ಒಂದು ಸುನಾಮಿ ಒಂದು ಘಟನೆ ಆಯಿತು ಆ ಒಂದು ಟೈಮಲ್ಲಿ. ಸೊ ಆ ಒಂದು ಟೈಮಲ್ಲಿ ನಾವೆಲ್ಲ ತಾತನ ಮನೆಯಲ್ಲಿ ತುಂಬ ನ್ಯೂ ಇಯರು ದೀಪಾವಳಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ತಾತನ ಮನೆಯಲ್ಲಿ. ಎಲ್ಲ ಕುಟುಂಬ ಒಟ್ಟಿಗೆ ಸೇರಿ ಶಿವನ ಅವನ ಮನೆಯೂ ಅಲ್ಲೇ ಸದಾಶ್ನಗರಲ್ಲೇ ಇತ್ತು. ಸೊ ಅಲ್ಲೂ ಒಂದಿನ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ದೀಪಾವಳಿ. ನೆಕ್ಸ್ಟ್ ಡೇ ಇಲ್ಲಿ ತಾತನ ಮನೆ ಬಂದು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಆ ಒಂದು ಟೈಮಲ್ಲಿ ಈ ಒಂದು ಸುನಾಮಿದು ಒಂದು ಸುನಾಮಿ ಹಾಗೂ ಅರ್ಥವೇಕೆಲ್ಲ ಆಯಿತು. ಆ ಒಂದು ಘಟನೆ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ ಒಂದು ಡಿಸಿಷನ್ ತೊಗೊಂಡು ತಾತನ ಮನೆ ಮೇಲ್ಗಡೆ ಚಿಕ್ಕದಾಗೆ ಸಣ್ಣದಾಗಿ ಮಾಡ್ಕೊಂಡು. ಸೊ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅವರ ಚಿತ್ರಗಳ ಒಂದು ಒಂದು ಏನಂತೀರಿ ಒಂದು ರ್ಯಾಂಪ್ ವಾಕ್ ಥರ ಮಾಡಿದ್ವಿ ನಾವು ಮೊಮ್ಮಕ್ಕಳಾಗಿ. ಸೊ ನನ್ನ ಕಸಿನ್ ಒಬ್ಬರು ಬೇಡ್ರ ಕಣ್ಣಪ್ಪ ಬಟ್ಟೆ ಹಾಕೊಂಡು ನಡ್ಕೊಂಬಾರ್ದು, ಆ ಸಾಂಗ್ ಬರ್ತಿದ್ದೆ ಅವ್ರು ಬರೀ ನಡ್ಕೊಂಬರ್ತಾರೆ, ನಾನು ಮತ್ತು ನನ್ನ ಕಸಿನ್ ಗುರು ಅಂತ ಇದ್ದಾರೆ ಯುವ ಅಂತ. ಸೊ ಅವನು ನಾನು ಶಂಕರ್ ಗುರು ಸ್ಟೈಲಲ್ಲಿ ಬಂದ್ವಿ, ಬೂಟ್ ಕಟ್ ಪ್ಯಾಟ್ ಹಾಕ್ಕೊಂಡು
ಶರ್ಟ್ ಹಾಕೊಂಡು ನಾನು ಅವನು ಶಂಕರ್ ಗುರು ಸೆಲ್ ಅಲ್ಲಿ ಇಬ್ರು ಬಂದ್ವಿ. ಸೊ ಈ ಥರ ಅವ್ರು ಸುಮ್ಮನೆ ಅವ್ರಿಗೆ ಆ ಸಾಂಗ್ ಹಾಕೊಂಡು ನಾವು ನಡ್ಕೊಂಬರ್ತಾರೆ ಸುಮ್ಮನೆ ಸ್ಟೈಲಾಗಿ ನಡ್ಕೊಂಬಂದು ವಾಪಸ್ ಹೋಗತ್ತಾರೆ. ಈ ಥರ ಅವ್ರು ಮನೋರಂಜನೆ ಇಡೋದಾಗಿರ್ಬೋದು. ಆಮೇಲೆ ನಾನು ಗುರು ನಮ್ಮ ಶ್ರುತಿ ಸೇರಿದಾಗ ಅಲ್ಲಿ ಒಂದು ಸಾಂಗ್ ಇದೆ ಬೊಂಬೆ ಆಟವಯ್ಯ ಅಂತ. ಸೊ ಅದನ್ನು ನಾನು ಆ ಟೈಮಲ್ಲಿ ನಾನು ಉಮೇಶ್ ಸರ್ ಅವರ ಕ್ಯಾರೆಕ್ಟ್ರು, ಹಿಂದೆ ಅವನು ಗುರು ತಾತನ ಕ್ಯಾರೆಕ್ಟ್ರು, ನಾನು ಎನಾಕ್ಟ್ ಮಾಡೋದು ಉಮೇಶ್ ಅವ್ರ ಥರ. ಆ ಹಾಡಲ್ಲಿ ನೀವು ನೋಡಿರ್ಬೋದು ಚೆನ್ನಾಗಿ ಸ್ಟಾಪ್ ಮಾಡ್ತಾ ಜ್ಯೂಸ್ ಕುಡಿಯೋದು, ಚೆನ್ನಾಗಿ ಗಂಟಲೆಲ್ಲ ಸರಿ ಮಾಡ್ಕೊಳೋದು, ಇವೆಲ್ಲ ಸನ್ನಿವೇಶಗಳಿದೆ. ಅದೆಲ್ಲ ನಾವು ಆ್ಯಕ್ಟ್ ಮಾಡೋದು ತಾತ ಅವ್ರಿಗೆ ಸುಮ್ಮನೆ ಅವ್ರ ಮುಂದೆ ಮಾಡೋದು. ಅವ್ರು ಆ ಟೈಮಲ್ಲಿ ಎಷ್ಟೊಂದು ಅವ್ರಿಗೆ ಆ ಒಂದು ಸಮಯದಲ್ಲಿ ಯಾವ್ಯಾವ ಶೂಟಿಂಗ್ ಮಾಡಿದ್ರು ಆ ಒಂದು ಸಾಂಗ್ದು ಅದರದ್ದೆಲ್ಲ ಅವ್ರು ನಮ್ಮ ಹತ್ರ ಹಂಚ್ಕೊತಾ ಇದ್ರು. ಅವ್ನ ಟೈಮಲ್ಲಿ ತುಂಬ ಖುಷಿ ಪಟ್ಟರು ಅವರೆಲ್ಲ, ಮೊಮ್ಮಕ್ಕಳಾಗಿ ನಾವೆಲ್ಲ ನಮ್ಮ ಚಿಕ್ಕ ವಯಸ್ಸು ನಮ್ಗೆ ಗೊತ್ತಿಲ್ಲ ಅವಾಗ. ಸೊ ಸುಮ್ಮನೆ ಅವ್ರಿಗೆ ಮನೋರಂಜನೆ ಇಡೋಕ್ಕಷ್ಟೆ ತುಂಬ ಚೆನ್ನಾಗಿತ್ತು ಸರ್ ಅವಾಗ. ಆಮೇಲೆ ಕಾಡಿಂದ ಬಂದಾಗಲೂ ತಾತನಿಗೆ ಒಂದು ನಮಗೆ ಮೊಮ್ಮಕ್ಕಳು ನಮಗೇನು ಗೊತ್ತಿಲ್ಲ ಕರೆಕ್ಟಾಗಿ, ಪಾಪ ದೊಡ್ಡವರು ನಮ್ಮ ತಾಯಿ ಇರ್ಬೋದು ನಮ್ಮ ತಂದೆ ಇರ್ಬೋದು ನಮ್ಮ ಅಂಕಲ್ ಅವ್ರಿಗೆಲ್ಲ ಒಂದು ಬೇಜಾರಿರುತ್ತೆ ಹಿಂಗೆಲ್ಲ ಆಯಿತು ನಮ್ಗೆ ಗೊತ್ತಿಲ್ಲ ಮೊಮ್ಮಕ್ಕಳು. ತಾತ ಇಷ್ಟು ದಿನ ಆಮೇಲೆ ಬಂದಿದೆ ಅಂತ ನಮ್ಗೆ ಅವನ ಖುಷಿ. ಪಾಪ ಟ್ಯಾನ್ ಆಗ್ಬಿಟ್ಟಿದ್ರು ತಾತ. ಆಮೇಲೆ ಕಾಲು ವಾಕ್ ಮಾಡೋಕ್ಕಾಗಲಿಲ್ಲ ಕರೆಕ್ಟ್, ವಾಕ್ ಮಾಡೋಕ್ಕಾಗ್ತಿರಲಿಲ್ಲ ಕರೆಕ್ಟಾಗಿ ಆ ಒಂದು ಟೈಮಲ್ಲಿ. ಆಮೇಲೆ ಇನ್ನೂ ನೆನಪಿಗೆ ಇದೆ ಭುಜಂಗ್ ಶೆಟ್ಟಿ ಅಂತ ಒಬ್ಬರು ನಮ್ಮ ನಮ್ಮ ನಾರಾಯಣ ನೇತ್ರಾಲಯದಲ್ಲಿದ್ದಾರೆ, ಅವರ ಒಂದು ಫಾರ್ಮ್ ಹೌಸ್ಗೆ ಹೋಗಿ ನಾವು ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ ಅವಾಗ ಅವಾಗ ತಾತನ ಬರ್ಡೇಗೆ ನಾವು ಹೋಗ್ತಾಯಿದ್ವಿ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ. ಸೊ ಏನಂದರೆ ಅವರು ಅಲ್ಲಿ ಬಂದ ತಕ್ಷಣ ಒಂಥರ ನಾವೊಂದು ಒಂದು ಒಂದು ಒಳ್ಳೆಯ ವಾತಾವರಣ ಒಂದು ಕ್ರಿಯೇಟ್ ಮಾಡಬೇಕು ತಾತನಿಗೆ, ಪಾಪ ಅದೆಲ್ಲ ಮಿಸ್ ಮಾಡ್ಕೊಂಡಿದ್ರಲ್ಲ ಮನೆ ಅವರು ಕಾಡಿಗೆ ಹೋದಾಗ. ಸೊ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಮನೆ, ನಾವೆಲ್ಲ ಅಷ್ಟು ತಾತನಿಗೋಸ್ಕರ ಎಲ್ಲ ಮಾಡಿ ತುಂಬ ಸಖತ್ತಾಗಿ ಅವರು ನಮಗೆ ಅನಿಸ್ತಾನೆ ಇರಲಿಲ್ಲ. ನಮಗೆ ಈಗಲೂ ಅವ್ರ ಬರ್ಡೇ ಅಂತ ಬಂದಾಗ ನಾವು ಒಂದು ಗಿಫ್ಟು ಅದು ಇದು ತೊಗೊಂಬರೋಕೆ ಹೋಗ್ತಾಯಿದ್ವಿ. ನಮಗೆ ಚಿಕ್ಕ ವಯಸ್ಸಲ್ಲಿ ಯಾಕೆ ನಮ್ಮ ತಾತನಿಗೆ ಇಷ್ಟು ಜನ ಸೇರ್ತಾರೆ ಆಚೆ ಬರ್ಡೇಗೆ, ನಮ್ಮ ಬರ್ಡೇ ಯಾರು ಸೇರೋದಿಲ್ಲ ಬರೀ ಫ್ಯಾಮಿಲಿಯವರು ಇರ್ತಾರಲ್ಲ ಅಂತ ನಮಗೆ ಯಾರು ನಮ್ಮ ತಾತ ಅಂತ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಯಾಕೆ ಇಷ್ಟು ಜನ ಸೇರ್ತಾರೆ ಕೂಗ್ತಾ ಇರ್ತಾರೆ ಬೆಳಬೆಳಗ್ಗೆ ನಮ್ಗೆ ಯಾರು ಇವರು ಅಂತ ಗೊತ್ತಿಲ್ಲ. ಆಮೇಲೆ ಆಮೇಲೆ ಬೆಳೀತಾ ಬೆಳೀತಾ ಗೊತ್ತಾಯಿತು ನಮ್ಮ ತಾತ ಇಂಥ ಒಂದು ದೊಡ್ಡ ಕಲಾವಿದರಿರ್ಬೋದು, ಜನಕ್ಕೋಸ್ಕರ ಇದ್ದಂಥವ್ರು, ಆಮೇಲೆ ಕಲೆಗೋಸ್ಕರ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದವರು ಅಂತ. ಸೊ ತುಂಬ ಖುಷಿಯಾಗುತ್ತೆ ಅಷ್ಟೇ ಅವಾಗೆಲ್ಲ ನೆನೆಸ್ಕೊಂಡ್ರೆ ಅದೆಲ್ಲ. ಇವಾಗ ಬೆಳೀತಾ ಬೆಳೀತಾ ಅವರ ಆ ಘಟನೆಗಳು ಅದೇ ಇರ್ಬೋದು, ಬಟ್ ಬೆಳೀತಾ ಬೆಳೀತಾ ಅದು ನೆನೆಸ್ಕೊಂಡಾಗ ಅದಕ್ಕೆ ಎಷ್ಟು ತೂಕ ಇದೆ ಅಂತ ಈಗ ಗೊತ್ತಾಗ್ತಾ ಹೋಗುತ್ತೆ ಆ ಘಟನೆಗಳಿಗೆ. ಸರ್ ಹೇಗಿರ್ತಿತ್ತು ಅಣ್ಣ ರುಟೀನ್? ರುಟೀನ್ ಸರ್ ಬೆಳಗ್ಗೆ ಎದ್ಬಿಡೋ ಸರ್ ಅವರು, ಬೆಳಗ್ಗೆ ಎದ್ಬಿಟ್ಟು 8:30 ಎದ್ಬಿಡೋರು ತಾತ ಎನಿ ಡೇ ಸರ್, ಯಾವುದೇ ದಿನ ಆಗಲಿ ಎದ್ಬಿಡೋರು. ಆಮೇಲೆ ಇನ್ನೂ ನೆನಪಿಗೆ ಇದೆ ಅಪ್ಪು ಮಾಮ ಎಲ್ಲ ಒಳ್ಳೊಳ್ಳೆ ಟೀ ಶರ್ಟ್ಸ್ ತೊಗೊಂಬರೋರು ತಾತನಿಗೆ, ಈ ವರ್ಕೌಟ್ ಮಾಡೋಕ್ಕೆ ಟೀ ಶರ್ಟ್ಸ್ ಎಲ್ಲ ತೊಗೊಂಬರೋರು, ಒಳ್ಳೊಳ್ಳೆ ಟೀ ಶರ್ಟ್ಸ್ ಫಾರಿನ್ಗೆಲ್ಲ ಹೋದಾಗ ತೊಗೊಂಬರೋರು ತಾತನಿಗೆ. ಸೊ ಅದನ್ನು ಹಾಕ್ಕೊಂಡು ಇವರು ಬೆಳಗ್ಗೆ ಒಂದು ಪ್ಯಾಂಟ್ ಹಾಕ್ಕೊಂಡು ವೈಟ್ ಪ್ಯಾಂಟು ಮತ್ತು ಟೀ ಶರ್ಟ್ ಹಾಕೊಂಡು ವಾಕ್ ಹೋಗೋರು ಕೆಳಗಡೆ, ಫುಲ್ ವಾಕ್ ಹೊಡೆಯೋರು ಚೆನ್ನಾಗಿ. ಹಾಂ ಕಾಂಪೌಂಡ್ ಕಾಂಪೌಂಡ್ ಪಾರ್ಕ್ ಎಲ್ಲ ಇದೆ ಸರ್ ಮನೆ ಒಳಗಡೆ, ಸ್ವಲ್ಪ ಫುಲ್ ವಾಕ್ ಹೊಡೆಯೋರು. ಇನ್ನೂ ನೆನಪಿಗೆ ಇದೆ ಹಿಂಗೆ ಎಂಟ್ರಿ ಆಗ್ಬೇಕಂತ ಸರ್ ಅಜ್ಜಿ ತಾತನಿಗೋಸ್ಕರ ಪಾಪ ನಡ್ಕೊಂಬರಕ್ಕೆ ಮಂಡಿ ಸ್ವಲ್ಪ ನೋವು ಇತ್ತು ಅಂದ್ಬಿಟ್ಟು ನಡ್ಕೊಂಬರಕ್ಕೆ ಅಂದ್ಬಿಟ್ಟು ಒಂದು ರೇಲಿಂಗ್ ಹಾಕಿದ್ರು ಲೆಫ್ಟಲ್ಲಿ ಮಾತ್ರ ನಡ್ಕೊಂಡೋಗ್ಲಿ ಅಂತ. ಈ ಕಡೆ ರೇಲಿಂಗ್ ಇಲ್ಲ, ಬರೀ ಲೆಫ್ಟಲ್ಲಿ ಮಾತ್ರ, ಒನ್ ಕೈಗೆ ಸಪೋರ್ಟ್ ಮಾತ್ರ, ರೇಲಿಂಗ್ ಇರಲಿ ಅಂದ್ಬಿಟ್ಟು ರೇಲಿಂಗ್ ಹಾಕಿದರು. ಬಟ್ ಅವರು ಹಂಗೆ ನಡ್ಕೊಂಡು ಬರಬಾರ್ದು ಅಂತ ಅಲ್ಲಿ ಯಾರ್ಯಾರು ಇರ್ತಾರೋ, ಇವಾಗ ನಾನು ಯಾರೋ ಒಬ್ರು ಇದ್ರು ಪಕ್ಕದಲ್ಲಿ ಕರೆದುಬಿಟ್ಟು ನಮ್ಮ ಕೈ ಹಿಡ್ಕೊಂಡು ಮೇಲೆ ನಡ್ಕೊಂಬರೋರು. ಆ ರೇಲಿಂಗ್ ಮುಟ್ತಾ ಇರಲಿಲ್ಲ ಅವ್ರಿಗೆ, ಅದೇನೋ ನಾನು ವೀಕ್ ಅಂತ ನಂಗೆ ತೋರ್ಸೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ, ಅದು ಏನೋ ನಿನ್ನ ಕೈ ಕೊಡ್ಕಂದ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡು ಮೇಲೆ ನಡ್ಕೊಂಬರೋರು. ಒಟ್ಟಿಗೆ ಆ ಥರ ತುಂಬ ನೀವು ನಿಮ್ಮ ಒಂದು ಇದರಲ್ಲೇ ಇರ್ಬೋದು ಸರ್ ಬಹುಶಃ. ನಮ್ಮ ಇವ್ರು ಮಾತಾಡ್ತಾರೆ ಅಪ್ಪು ವೆಂಕಟೇಶ್ ಅವ್ರು ಮಾತಾಡ್ತಾರೆ ಒಂದು ಒನ್ 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 ಒಂದು ಒಂದು ಇಂಟರ್ವ್ಯೂಲ್ ಅವ್ರು ಹೇಳ್ತಾರೆ ತಾತ ಹೇಗೆ ಒಂದು ಕಸರತ್ ಮಾಡ್ತಾಯಿದ್ರು ಅನ್ನೋದು ಒಂದು ಹೇಳ್ತಾರೆ, ವಿವರಿಸ್ತಾರೆ. ವೆಯ್ಟ್ಸ್ ಮೇಲೆ ಎಷ್ಟು ಆಸಕ್ತಿ ಇರೋ ಅವ್ರಿಗೆ, ವರ್ಕೌಟ್ ಮೇಲೆ ಎಷ್ಟು ಆಸಕ್ತಿ ಇರೋ ಇತ್ತವ್ರಿಗೆ, ಒಂದು ದೇಹನ ಹೇಗೆ ಇಟ್ಕೊಬೇಕು, ತಿಂದ್ರೂ ಎಷ್ಟೇ ತಿಂದ್ರೂ ತಕ್ಕಂಗೆ ಕಸರತ್ ಮಾಡಬೇಕು ಅನ್ನೋದು ಅವ್ರಿಗೆ ಅಷ್ಟು ಎಷ್ಟು ಆಸೆ ಇತ್ತು ಅನ್ನೋದನ್ನ ಹೇಳ್ಕೊಡ್ತಾರೆ. ತುಂಬ ಅದು ನಿಜ ಸರ್, ಹಂಗೆ ಇದ್ರು ಅವರು. ತುಂಬ ವಾಕಿಂಗ್ ಇರ್ಬೋದು, ಯೋಗ ಮಾಡೋದಿರ್ಬೋದು, ಬೆಳಗಿನ ಜಾವ ನಮ್ಮ ಬೆಳಗಿನ ಜಾವ ಸೈಲೆಂಟಾಗಿರ್ಬೇಕು ಮನೇಲಿ. ಆ ಒಂದು ಟೈಮಲ್ಲಿ ಮಾತ್ರ ಅವ್ರು ಯೋಗ ಮಾಡೋ ಟೈಮಲ್ಲಿ ನಾವೆಲ್ಲರೂ ಸೈಲೆಂಟಾಗಿರ್ಬೇಕು, ಯಾಕಂದರೆ ಅವ್ರಿಗೊಂದು ಆ ಒಂದು ಅವ್ರಿಗೇನೋ ತುಂಬ ಒಂದು ಖುಷಿ ಕೊಡೋ ಒಂದು ಒಂದು ಅಭ್ಯಾಸ ಇರ್ಬೋದು ಅದು, ಇಲ್ಲ ಅವ್ರಿಗೊಂದೇನೋ ಫಿಟ್ನೆಸ್ ಮೇಲೆ ಅಂತ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಸೊ ಯೋಗ ಮಾಡೋದು ತುಂಬ ಸ್ಟ್ರಿಕ್ಟಾಗಿ ಮಾಡೋರು ತಾತ, ತುಂಬ ಸ್ಟ್ರಿಕ್ಟಾಗಿ ಮಾಡೋರು ತಾತ ಯೋಗನ. ನಮ್ಮ ಯಾವತ್ತು ಕರೀತಿರಲಿಲ್ಲ, ಬಟ್ ನಮ್ಮ ತಾಯಿ ಇರ್ಬೋದು ಅನಿಸುತ್ತೆ, ನಮ್ಮ ಅಜ್ಜಿಯವರು ಅಪ್ಪ ಮಾಮವರೆಲ್ಲ ಸೇರಿಕೊಂಡು ಯೋಗ ಮಾಡೋರು ಮನೇಲಿ, ಯೋಗ ಬೆಳಗಿನ ಜಾವ ಯೋಗ ಮಾಡ್ತಾಯಿದ್ರು, ತುಂಬ ಯೋಗ ಮಾಡೋರು. ಯೋಗ ಆಲ್ಮೋಸ್ಟ್ ಸರ್ ನಾನು ನೋಡಿರೋ ಮಟ್ಟಿಗೆ ಆಲ್ಮೋಸ್ಟ್ ಡೈಲಿ ಮಾಡೋರು ತಾತ ಮಾಡೋರು ಯೋಗ ಮಾಡೋರು. ಯೋಗ ಮತ್ತು ವಾಕ್ ತುಂಬ ಇಷ್ಟಪಟ್ಟು ವಾಕ್ ಮಾಡೋರು ಸಾಯಂಕಾಲ ಎಲ್ಲ, ತುಂಬ ಇಷ್ಟಪಟ್ಟು ವಾಕ್ ಮಾಡೋರು. ಸೊ ಈ ಥರ ಅವರ ಒಂದು ರೂಟೀನ್ ಬೆಳಗ್ಗೆ. ಅದಾದರೆ ಟಿಫನ್ನು ಒಳ್ಳೆ ಟಿಫನ್, ಉಪ್ಪಿಟ್ಟು ಇಷ್ಟ ತಾತನಿಗೆ, ಉಪ್ಪಿಟ್ಟು ಇಡ್ಲಿ ಎಲ್ಲ ತುಂಬ ಇಷ್ಟ. ಆಮೇಲೆ ನಾವು ಗೊತ್ತಿತ್ತೋ ಗೊತ್ತಿಲ್ಲದೇನೋ ಕಲ್ತಿರೋದು ತುಂಬ ಇದೆ ಸರ್ ಅವರಿಂದ. ನಾವು ಹೀಗೆ ಕೂತ್ಕೊಂಡು ನೀನು ಕಲಿಬೇಕು ಇದು ಮಾಡಬೇಕು ಅಂತ ಅವ್ರು ನೋಡಿ ನಾವು ಕಲ್ತಿರೋದು ತುಂಬ ಇದೆ. ಇಲ್ಲ ಇಲ್ಲ ಸರ್, ನಾವು ನೋಡ್ಬಿಟ್ಟು ಹೀಗೆ ಇರಬೇಕು ಅಂತ ನಾವು ಇನ್ನೂ ನೆನಪಿದೆ. ಇವಾಗ ನಾವೆಲ್ಲ ಸಿನಿಮಾ ನೋಡ್ತಾ ಇರ್ತೀವಿ ಅನ್ಕೊಳ್ಳಿ ಸರ್,
ಮನೆಯಲ್ಲಿ ನಮಗೆಲ್ಲ ಅಡುಗೆ ಮಾಡೋರು ಇರ್ಬೋದು, ಕೆಲಸ ಮಾಡೋರು, ಅವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ಸಿನಿಮಾ ನೋಡ್ತಾ ಇರ್ತೀವಿ. ನೋಡಿದೆ ತಾತನ ಜೊತೆ ಯಾರೋ ಮನೆಗೆ ಯಾರೋ ಅತಿಥಿಗಳು ಬಂದು ಅಂತ ಬಂದಾಗ ಏನಾಗುತ್ತೆ, ಬರ್ತಾರೆ ಬಂದವರೇ ಕಾಫಿ ಟೀ ಮಾಡಿಕೊಡಿ ಅಂತ ಹೇಳ್ತಾರೆ. ಅವಾಗ ಅವರು ಎದಳ್ತಾರೆ, ಕೆಲಸ ಮಾಡೋರು ನಮ್ಮ ಜೊತೆ ಯಾರು ಇರ್ತಾರೆ ಅವ್ರು ಎದಳ್ತಾರೆ. ತಾತ ರಿಮೋಟ್ ತೊಗೊಂಡು ಪಾಸ್ ಆಗ್ತಾರೆ, ಕಾಫಿ ಮುಗಿಸ್ಕೊಂಬರಲಿ ಆಮೇಲೆ ಅವ್ರು ಬಂದಮೇಲೆ ಕೂತ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಈ ಥರ ತಾತ ಹಿಂಗಿದ್ದವ್ರು ಅವರು. ಅವರು ನೋಡ್ತಾ ಇದ್ದಾರೆ ಸಿನಿಮಾ, ಸುಮ್ಮನೆ ಏನೋ ಬಂದು ನಿಂತಿಲ್ಲ, ಅವರು ನೋಡ್ತಾ ಇದ್ದಾರೆ ಸಿನಿಮಾ. ಪಾಸ್ ಮಾಡು, ಕಾಫಿ ಟೀ ಮುಗಿಸ್ಕೊಂಬರಲಿ, ಯಾರೋ ಬಂದಿದ್ದಾರೆ ಅಂದ್ರಲ್ಲ ಅವ್ರಿಗೇನು ಉಪಚಾರ ಮಾಡಬೇಕಲ್ಲ, ಮುಗಿಸ್ಕೊಂಬರಲಿ ಆಮೇಲೆ ಮತ್ತೆ ಪ್ಲೇ ಮಾಡೋಣ ಅಂತ. ಈ ಥರ ಇದ್ದವರು ನಾವು, ಇದೆಲ್ಲ ನೋಡಿದ್ದೀವಿ ನಾವು, ಲೈವ್ ಆಗಿ ನೋಡಿದ್ದೀವಿ. ಹಿಂಗಿದ್ದವರು ಅವರು ತಾತ. ಅದೆಲ್ಲ ಈ ಥರ ನಾವೆಲ್ಲ ಇಲ್ಲ ಸರ್ ಅವ್ರಿಗೆ ನನಗೆ ಅದಕ್ಕೆ ಸರ್ ಅದು ಘಟನೆ ಆವಾಗಲೇ ನಡೆದಿರೋದಿರ್ಬೋದು, ಬಟ್ ಬೆಳೀತಾ ಬೆಳೀತಾ ಅದೇನಲ್ಲ ಸರ್ ಅದಕ್ಕೆ ತೂಕ ಜಾಸ್ತಿ ಆಗ್ತವೆ. ನಮಗೆ ತಿಳುವಳಿಕೆ ಬಂದಷ್ಟು ಆ ಘಟನೆ ಎಷ್ಟು ತೂಕ ಇದೆ ಅಂತ ಈಗ ಗೊತ್ತಾಗುತ್ತೆ ನಮಗೆ. ಎಷ್ಟು ಆರಾಮಾಗಿ ನಾವು ನೋಡಿದ್ದೀವಿ ಸರ್, ಎಷ್ಟು ಆರಾಮಾಗಿದ್ದಂಥ ಮನುಷ್ಯ ನೆನಪು. ಒಂದು ಅವ್ರು ವಾಕಿಂಗ್ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದರು, ಸರಿ ವಾಕಿಂಗ್ ಮಾಡೋಣ ಅಂತ. ಹಾಂ, ಕಾಡಿನ ಬಂದಮೇಲೆ ವಾಕಿಂಗ್ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದು, ಸರಿ ಒಂದು ಎಕ್ಸಸೈಸ್ ಆಗಲಿ ನನಗೆ ಅಂತ. ಸೊ ಆ ಒಂದು ಟೈಮಲ್ಲಿ ಎಲ್ಲರೂ, ನಮ್ಮ ತಂದೆ ಇರ್ಬೋದು, ನಮ್ಮ ಮಮ್ಮಿ ಇರ್ಬೋದು, ನಮ್ಮ ಶಿವಣ್ಣಮ್ಮ ಅಪ್ಪು ಮಾಮ ರಾಘವ ಎಲ್ಲರೂ ಈ ಶೂ ತರ್ಸೋಣ, ಅಪ್ಪಾಜಿಗೆ ಲೈಟಾಗಿರಲಿ, ಶೂಸು ತುಂಬ ತೂಕ ಇರಬಾರ್ದು, ಎಲ್ಲ ಥರ ಮಾಡಿದ್ರು. ನಮ್ಮ ಚೆನ್ನ ಅಂತ ಒಬ್ರು ಬರ್ತಾರೆ, ತಾತನ ಜೊತೆ ಇರ್ತಾರೆ, ಅವ್ರದ್ದು ಒಂದು ಶೂಸ್ ನೋಡಿದ್ರು, ಯಾವುದು ಶೂಸ್ ಬೇಡ ಕಣ್ಕಂದು ಆ ಥರ ಒಂದು ಶೂಸ್ ಕೊಡಿಸ್ಬಿಟ್ಟು ನಂಗೆ ಸಾಕು ಅನ್ನೋದು. ಆ ಥರ ಶೂಸ್ ಒಂದು ಕೊಡಿಸ್ಬಿಡು, ಬಾಟದ ಒಂದು ಶೂಸ್ ಅದನ್ನು ಕೊಡಿಸ್ಬಿಟ್ಟು ಸಾಕು ನನಗೆ, ಅದೆಲ್ಲ ವಾಕ್ ಮಾಡ್ತೀನಿ ನಾನು, ಚೆನ್ನಾಗಿದೆ ಅದು, ತೆಗಿಯೋಕ್ಕೂ ಈಸಿ ಇದೆ, ಲೇಸ್ ಗೀಸ್ ಕಟ್ಟೋದು ಏನು ತೊಂದರೆ ಇಲ್ಲ, ಹಾಕೊಳ್ಳೋಕ್ಕೂ ಈಸಿ ಇದೆ, ತೆಗಿಯೋಕ್ಕೂ ಈಸಿ ಇದೆ, ಸಾಕು ಅದೇ ಶೂಸ್ ನನಗೆ ಅಂತ. ಅದನ್ನೇ ವಾಕ್ ಮಾಡಿದ್ರು ತಾತ ಫುಲ್ಲು. ಒಂದಷ್ಟು ಶೂಸ್ ಇತ್ತು, ಎಲ್ಲ ಥರ ಶೂಸು, ಸ್ಪೆಷಲಿ ಆರ್ಡರ್ ಶೂಸ್ ಎಲ್ಲ ಬಂದಿತ್ತು. ಇವ್ರಿಗೆ ಹೆಜ್ಜೆ ಇಡೋಕ್ಕೆ ಇದಾಗಬಾರ್ದು, ಕಾಲು ಎತ್ತಕ್ಕೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ತುಂಬ ಲೈಟಾಗಿರಲಿ ಶೂಸು, ಎಲ್ಲ ಥರ ಕಸ್ಟಮೈಸ್ ಎಲ್ಲ ಮಾಡ್ತರ್ಸಿದ್ರು. ಶಿವಣ್ಣಮ್ಮ ಅಪ್ಪ ಮಾಮ ಅವಾಗಲೇ ತರಿಸಿದ್ರು, ಸಿಂಗಾಪುರಿಂದೆಲ್ಲ ತರಿಸಿದ್ರು, ಕಸ್ಟಮೈಸ್ ಮಾಡಿ ತಾತಂದು ಒಂದು ಶೂ ಸೈಜ್ ತೊಗೊಂಡೋಗಿ ಎಲ್ಲ ಮಾಡಿಸಿದ್ರು. ಇವ್ರು ಆ ಬಾಟಾ ಶೂಸ್ ನೋಡ್ಬಿಟ್ಟು ನನಗೆ ಅದು ಕೊಡಿಸಿ ಸಾಕು, ಅದೇ ತೊಗೊಂಡು ವಾಕ್ ಮಾಡ್ತೀನಿ ಅಂತ. ಏನಂದರೆ ಅವ್ರಿಗೆ ಮಾಡಬೇಕು ಅಷ್ಟೇ, ಯಾವ್ದು ಬಂದು ತೊಗೊಂಡು ಮಾಡಬೇಕು ನಾನು ಅಷ್ಟೇ, ಶೂಸ್ ಲೇಸ್ ಕಟ್ಟಬೇಕಾ, ಇದೆಲ್ಲ ಮಾಡಬೇಕಾ ಯಾಕೆ ಅಂತ ಅವರು ತುಂಬ ಆ ಥರ. ಆಮೇಲೆ ಶಿವಣ್ಣಮ್ಮ ಒಂದು ಘಟನೆ ಹೇಳ್ತಾರೆ ಸರ್, ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನ. ಅವ್ರ ಮಾಮ ಒಂದು ಊಟಕ್ಕೆ, ಊಟದ ಮೇಲೆ ತಾತನಿಗೆ ಇದ್ದಂಥ ಪ್ರೀತಿ ಇದರಲ್ಲಿ ನೀವು ನಿಮ್ಗೆ ಅರ್ಥ ಆಗುತ್ತೆ. ಬುಫೆಗೆ ಹೋಗ್ತಾರೆ ವಿನ್ಸರ್ ಮ್ಯಾನರ್ ಒಂದು ದೊಡ್ಡ ಹೋಟ್ಲಿಗೆ, ಒಂದು ಬುಫೆಗೆ ಅಂತ ಹೋಗ್ತಾರೆ ತಿಂಡಿಗೆ, ಟಿಫನ್ ಬ್ರೇಕ್ಫಾಸ್ಟ್ಗೆ. ನೀವು ಯಾವ್ದ್ಯಾವ್ದು ಬೇಕು ತೊಗೊಂತೀರ, ಇಷ್ಟಪಟ್ಬಿಟ್ಟು ಒಂದಷ್ಟು ತೊಗೊಂತೀರ, ತಿನ್ ಕೂತ್ಕೊಂಡು ತಿಂತೀರ. ಇವ್ರು ಹೋದರು, ಎಲ್ಲದನ್ನು ಚೂರು ಹಾಕೊಂಬಂದರು. ಇಲ್ಲ ಪಚ್ಚಿ ಎಲ್ಲ ಹಾಕೊಂಬಂದು ಇಡ್ತೀರಲ್ಲ ವೇಸ್ಟ್ ಆಗಲ್ವಾ, ಇಲ್ಲ ಫುಲ್ ಮುಗಿಸ್ತೀರಾ ನೀವು ಅಂತ ಯಾರೊಬ್ರು ಕೇಳೋರೆ. ಯಾಕೆ ಅಂತ ಕೇಳಿದ್ದಾರೆ. ಇಡ್ಲಿ ತಿಂದರೆ ದೋಸೆಗೆ ಬೇಜಾರಾಗುತ್ತೆ, ಇಡ್ಲಿ ತಿಂದಿಲ್ಲ ಅಂದರೆ ದೋಸೆಗೆ ಬೇಜಾರಾಗುತ್ತೆ, ದೋಸೆ ತಿಂದ್ಬಿಟ್ಟು ಕೇಸರಿ ಬಾತ್ ಮುಟ್ಟಿಲ್ಲ ಅಂದರೆ ಅದಕ್ಕೆ ಬೇಜಾರಾಗುತ್ತೆ. ಅದಕ್ಕೆಲ್ಲ ಎಲ್ಲಿ ಲೈಫ್ ಇದೆ ಅಪ್ಪಾಜಿ, ಏನು ಹಂಗೆಲ್ಲ ಹೆಂಗೆ ಮಾತಾಡ್ತೀರ, ಏನು ದಡ್ಡ ಅದಕ್ಕೆ ಲೈಫ್ ಇದ್ದರೆ ತಾನೇ ನಾವು ಲೈಫ್ ಮಾಡ್ಬೋದು, ಅದು ತಿನ್ಬಿಟ್ಟು ನಮ್ಮ ಹೊರಡೆ ಹೋದ್ರೆ ತಾನೇ ನಮ್ಗೆ ಲೈಫ್ ಬರೋದು ಅದು ಹೆಂಗೆ ಹಂಗೆ ಹೇಳುತ್ತೆ ಅಂತ. ಈ ಒಂದು ಮಾತು ನಮ್ಗೆ ತುಂಬ ಇಷ್ಟ ಆಯ್ತದ, ಹಿಂಗೆ ಹೇಳಿದ್ರು ಅವರು ತಾತ. ಅದಕ್ಕೆ ಲೈಫ್ ಇರೋದಕ್ಕೆ ತಾನೇ ನಮ್ಮ ಈ ಲೈಫ್ನ ನೋಡ್ಕೊತಾ ಇರೋದು ಅಂತ ಹೇಳಿದ್ರು ತಾತ. ಅದಕ್ಕೆ ಹೆಂಗಂತೀಯ ಲೈಫ್ ಇಲ್ಲ ನೀನು ಅಂತ ಹೇಳಿದ್ರು. ಈ ಥರ ಮಾತುಗಳೆಲ್ಲ ಸಖತ್ತಾಗಿ ತಾತ ಹೇಳೋರು ನಮಗೆ ಅವಾಗ, ತುಂಬ ಚೆನ್ನಾಗಿ ಹೇಳಿದ್ರು. ಈ ಥರ ಹಲವಾರು ಘಟನೆಗಳಿದೆ ಸರ್ ತಾತನ ಜೊತೆ. ಅಮೃತ ಕುಡಿದಂತೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.